ಇವತ್ತು ಜಿಲ್ಲೆಯಲ್ಲಿ ವರದಿಯಾದಂತಹ ಕೋವಿಡ್ ಪ್ರಕರಣಗಳ ವಿವರವನ್ನು ನಾನು ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ಸುಮಾರು 199 ಜನರ ವರದಿ ಇವತ್ತು ನಮಗೆ ರಿಸೀವ್ ಆಗಿತ್ತು. ಅದರಲ್ಲಿ 27 ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿದೆ. ಈ 27 ಪ್ರಕರಣಗಳು ಸಹ ಹೊರ ರಾಜ್ಯದಿಂದ ಬಂದಂತಹ ಪ್ರಕರಣಗಳಾಗಿದೆ. ಅದರಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಬಂದಂತಹ 23 ಜನರಲ್ಲಿ ಕೋವಿಡ್ ಪಾಸಿಟಿವ್ ಕಂಡುಬಂದಿದೆ. ತೆಲಂಗಾಣ ರಾಜ್ಯದಿಂದ ಬಂದಂತಹ 3 ಜನರಲ್ಲಿ ಪಾಸಿಟಿವ್ ಕಂಡುಬಂದಿದೆ. ಕೇರಳದಿಂದ ಕೆಎಂಸಿಗೆ ಚಿಕಿತ್ಸೆಗಾಗಿ ಬಂದಂತಹ ಒಬ್ಬರಲ್ಲಿ ಪ್ರಕರಣ ಪಾಸಿಟಿವ್ ಕಂಡುಬಂದಿದೆ. ಇವುಗಳ ವಿವರವನ್ನು ನಾನು ಕೊಡಬೇಕು ಅಂದರೆ ಗಂಡಸರಲ್ಲಿ 6 ಜನರಿಗೆ ಪಾಸಿಟಿವ್ ಬಂದಿದೆ, ಹೆಂಗಸರಲ್ಲಿ 5 ಜನರಿಗೆ ಪಾಸಿಟಿವ್ ಬಂದಿದೆ, ಮತ್ತು ಮಕ್ಕಳಲ್ಲಿ ಮೇಜರ್ ಆಗಿ 16 ಜನರಲ್ಲಿ ಬಂದಿದೆ. ನಾವು ಯಾಕೆಂದರೆ ಮಕ್ಕಳನ್ನು ವಲ್ನರಬಲ್ ಗ್ರೂಪ್ ಅಂತ ಅವರನ್ನ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ 16 ಜನರಲ್ಲಿ ಪಾಸಿಟಿವ್ ಬಂದಂತ ಕಂಡುಬಂದಿದೆ. ಹಾಗಾಗಿ ಅವರೆಲ್ಲರೂ ಸಹ ಕ್ವಾರಂಟೈನ್ನಲ್ಲಿರುವಂಥವರು. ಒಬ್ಬರು ಮಾತ್ರ ಕೇರಳದಿಂದ ಬಂದಂಥವರು ಮಾತ್ರ ಅವರು ಕೆಎಂಸಿಯಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಬಂದಿದ್ದಾರೆ, ಅವರು ಅಲ್ಲಿ ಐಸೋಲೇಷನ್ ಅಲ್ಲಿದ್ದಾರೆ. ಉಳಿದಂತ ಎಲ್ಲರೂ ಸಹ ನಮ್ಮ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಇರುವಂತವರು. ಅವರೆಲ್ಲರನ್ನೂ ಸಹ ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರಿಸಿ ಚಿಕಿತ್ಸೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ.